ರಾಧಾ ಮತ್ತು ಮೀರಾ ಕಾಲೇಜಿನಲ್ಲಿ ಬೇರೆ ಬೇರೆ ಭೌತಶಾಸ್ತ್ರ ತರಗತಿಗಳಲ್ಲಿದ್ದಾರೆ ರಾಧಾಳ ಶಿಕ್ಷಕಿ ಯಾವಾಗಲೂ ಮೂವತ್ತು ಪ್ರಶ್ನೆಗಳನ್ನೊಳಗೊಂಡ ಪರೀಕ್ಷೆಯನ್ನು ನೀಡುತ್ತಾರೆ ಅದೇ ರೀತಿ ಮೀರಾಳ ಶಿಕ್ಷಕಿ ಪರೀಕ್ಷೆಗಳನ್ನು ಇಪ್ಪತ್ನಾಲ್ಕು ಪ್ರಶ್ನೆಗಳೊಂದಿಗೆ ನೀಡುತ್ತಾರೆ ಈ ಎರಡೂ ತರಗತಿಗಳು ತೆಗೆದುಕೊಳ್ಳುವ ಪರೀಕ್ಷೆಗಳ ಸಂಖ್ಯೆ ಬೇರೆ ಬೇರೆಯಾದರೂ ಒಂದು ವರ್ಷದಲ್ಲಿ ಎರಡೂ ತರಗತಿಗಳಿಗೂ ಪರೀಕ್ಷೆಯ ಪ್ರಶ್ನೆ ಸಂಖ್ಯೆಗಳು ಒಂದೇ ಆಗಿರುತ್ತವೆ ಎಂದು ಅವರ ಶಿಕ್ಷಕರು ಹೇಳುತ್ತಾರೆ ಎರಡೂ ತರಗತಿಗಳಿಗೂ ಪರೀಕ್ಷೆಯ ಪ್ರಶ್ನೆ ಸಂಖ್ಯೆಗಳು ಒಂದೇ ಆಗಿರುತ್ತವೆ ಎಂದು ಅವರ ಶಿಕ್ಷಕರು ಹೇಳುತ್ತಾರೆ ಹಾಗಾದರೆ ರಾಧಾ ಮತ್ತು ಮೀರಾಳ ತರಗತಿಗಳು ಒಂದು ವರ್ಷದಲ್ಲಿ ನಿರೀಕ್ಷಿಸಬಹುದಾದ ಕನಿಷ್ಠ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಕನಿಷ್ಠ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಈ ಒಂದು ಸಮಸ್ಯೆಯನ್ನು ನಾವು ಈಗ ಬಿಡಿಸೋದಾದರೆ ಮೊದಲಿಗೆ ರಾಧಾಳು ಎದುರಿಸುವಂತಹ ಪರೀಕ್ಷೆಗಳ ಸಂಖ್ಯೆ ಎಷ್ಟು ಪ್ರತಿಯೊಂದು ಪ್ರಶ್ ಪರೀಕ್ಷೆಯಲ್ಲೂ ಅವಳು ತೆಗೆದುಕೊಳ್ಳುವಂತಹ ಪ್ರಶ್ನೆಗಳೆಷ್ಟು ಅಂತ ನೋಡೋದಾದರೆ ಈಗ ಮೊದಲಿಗೆ ಮೊದಲನೇ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಅವಳು ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರ್ತಾಳೆ ಹಾಗೆ ಎರಡನೇ ಟೆಸ್ಟನ್ನು ಅಥವಾ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಅವಳು ಅರವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರ್ತಾಳೆ ಹಾಗೆ ಮೂರನೇ ಪರಿ ಟೆಸ್ಟ್ ಅಥವಾ ಪರೀಕ್ಷೆಯನ್ನು ತೆಗೆದುಕೊಂಡಾಗ ತೊಂಬತ್ತು ಪ್ರಶ್ನೆಗಳನ್ನು ಉತ್ತರಿಸಿರ್ತಾಳೆ ನಾಲ್ಕನೇ ಪರೀಕ್ಷೆಯನ್ನು ತೆಗೆದುಕೊಂಡಾಗ ನೂರಿಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸುತ್ತಾಳೆ ಆರನೇ ಟೆಸ್ಟ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನೂರೈವತ್ತು ಆ ವರ್ಷದಲ್ಲಿ ಇತ್ತು ಅಂತ ಹೇಳಿದ್ರೆ ನೂರೈವತ್ತು ಪ್ರಶ್ನೆಗಳಿಗೆ ಉತ್ತರಿಸ್ತಾಳೆ ಇದೇ ರೀತಿಯಾಗಿ ನಾವು ಮುಂದುವರಿಬೋದಾಗಿರುತ್ತೆ ಈಗಿಲ್ಲಿ ನೀವು ಗಮನಿಸಿದ್ರೆ ಇದು ಮೂವತ್ತರ ಅಪವರ್ತ್ಯಗಳು ಆಗಿವೆ ಮೂವತ್ತರ ಮಗ್ಗಿಯಲ್ಲಿ ಬರುವಂತಹ ಸಂಖ್ಯೆಗಳಾಗಿವೆ ಇದರಿಂದ ನಮಗೆ ಸಿಗುವಂತಹ ಒಂದು ಕ್ಲೂ ಏನು ಅಂತ ಹೇಳಿದ್ರೆ ಇದು ಕನಿಷ್ಠ ಅಂತ ಹೇಳೋದಾದರೆ ಇದು ಲಘುತಮ ಸಾಮಾನ್ಯ ಅಪವರ್ಥ್ಯ ಇರಬಹುದು ಅಂತ ನಮಗೆ ಗೊತ್ತಾಗ್ತಾ ಇದೆ ಈಗ ರಾಧಾಳ ಪರೀಕ್ಷೆಯನ್ನು ನೋಡಿದ್ದಾಯಿತು ಈಗ ಮೀರಾಳ ಪರೀಕ್ಷೆ ಹಾಗೂ ಅವಳ ಪ್ರಶ್ನೆಗಳನ್ನು ನಾವು ಗಮನಿಸೋಣ ಮೀರಾಳು ಮೊದಲನೇ ಪರೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸ್ತಾಳೆ ಎರಡನೇ ಪರೀಕ್ಷೆಯಲ್ಲಿ ನಲವತ್ತೆಂಟು ಪ್ರಶ್ನೆಗಳಿಗೆ ಉತ್ತರಿಸ್ತಾಳೆ ಮೂರನೇ ಪರೀಕ್ಷೆಯಲ್ಲಿ ಎಪ್ಪತ್ತೆರಡು ಪ್ರಶ್ನೆಗೆ ಉತ್ತರಿಸ್ತಾಳೆ ನಾಲ್ಕನೇ ಪರೀಕ್ಷೆಯನ್ನು ಬರೆದಾಗ ಅವಳು ತೊಂಬತ್ತಾರು ಪ್ರಶ್ನೆಗಳಿಗೆ ಉತ್ತರಿಸ್ತಾಳೆ ಐದನೇ ಪರೀಕ್ಷೆಯನ್ನು ಬರೆದಾಗ ನೂರಿಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸಿರ್ತಾಳೆ ಹಾಗೆ ಆರನೇ ಪರೀಕ್ಷೆಯನ್ನು ಬರೆದಾಗ ಅವಳು ನೂರ ನಲವತ್ತ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾಳೆ ಈ ಎರಡೂ ವಿದ್ಯಾರ್ಥಿಗಳು ಎದುರಿಸುವ ಪರೀಕ್ಷೆಗಳ ಸಂಖ್ಯೆ ಬೇರೆ ಬೇರೆ ಇದ್ರೂ ಒಂದು ವರ್ಷದಲ್ಲಿ ಈ ಎರಡೂ ತರಗತಿಗಳು ಪಡೆಯುವಂತಹ ಪ್ರಶ್ನೆ ಸಂಖ್ಯೆಗಳು ಒಂದೇ ಆಗಿರುತ್ತೆ ಅಂತ ಅವರು ಶಿಕ್ಷಕರು ಹೇಳಿದ್ದಾರೆ ಅಂತ ನೋಡಿದಾಗ ಇಲ್ಲಿ ಮೊದಲನೇ ಟೆಸ್ಟನ್ನು ಗಮನಿಸಿದ್ರೆ ಅವ್ರು ತೆಗೆದುಕೊಳ್ತಾ ಇರುವ ಪ್ರಶ್ನೆ ಸಂಖ್ಯೆಗಳು ಬೇರೆ ಬೇರೆ ಆಗಿದೆ ಅದೇ ರೀತಿ ಎರಡನೇ ಟೆಸ್ಟನ್ನು ತೆಗೆದುಕೊಂಡಾಗ ನೋಡಿದಾಗಲೂ ಅವ್ರು ತೆಗೆದುಕೊಂಡಿರುವಂತಹ ಪ್ರಶ್ನೆಗಳ ಸಂಖ್ಯೆ ಬೇರೆ ಬೇರೆ ಆಗಿದೆ ಆದರೆ ನೀವು ಇದನ್ನು ಗಮನಿಸ್ತಾ ಹಾಗೆ ಇಲ್ಲಿ ನೂರ ಇಪ್ಪತ್ತು ಅನ್ನುವಂತಹ ಪ್ರಶ್ನೆ ಸಂಖ್ಯೆಗಳಲ್ಲಿ ಎರಡೂ ತರಗತಿಗಳು ಒಂದೇ ಪ್ರಶ್ನೆ ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾದರೆ ರಾಧಾ ಒಂದು ಎರಡು ಮೂರು ನಾಲ್ಕು ಪರೀಕ್ಷೆಗಳನ್ನು ತೆಗೆದುಕೊಂಡಂತ ತೆಗೆದುಕೊಂಡ ನಂತರ ನೂರಿಪ್ಪತ್ತು ಪ್ರಶ್ನೆಗಳನ್ನು ಉತ್ತರಿಸಿರ್ತಾಳೆ ಮೀರಾ ಒಂದು ಎರಡು ಮೂರು ನಾಲ್ಕು ಐದು ಪರೀಕ್ಷೆಗಳನ್ನು ಎದುರಿಸಿದ ನಂತರ ನೂರಿಪ್ಪತ್ತು ಪ್ರಶ್ನೆಗಳನ್ನು ಅವಳು ಬರೆದಿರ್ತಾಳೆ ಆ ಎರಡೂ ವಿದ್ಯಾರ್ಥಿಗಳು ಒಂದು ವರ್ಷದಲ್ಲಿ ನಿರೀಕ್ಷಿಸಬಹುದಾದ ಕನಿಷ್ಠ ಪ್ರಶ್ನೆ ಸಂಖ್ಯೆಗಳು ಎಷ್ಟು ಅಂತ ಹೇಳಿದಾಗ ಇದನ್ನು ಗಣ ಗಣಿತೀಯವಾಗಿ ಮ್ಯಾಥಮೆಟಿಕಲೈ ನಾವು ಈ ರೀತಿ ಹೇಳ್ಬೋದಾಗಿರುತ್ತೆ ಮೂವತ್ತು ಮತ್ತು ಇಪ್ಪತ್ನಾಲ್ಕರ ನಾವು ಇಪ್ಪತ್ನಾಲ್ಕನ್ನು ಬೇರೆ ಒಂದು ಬಣ್ಣದಲ್ಲಿ ಬರೆಯೋಣ ಇಪ್ಪತ್ನಾಲ್ಕರ ಲಾಸಾಹವೇ ಆಗಿರುತ್ತದೆ ಹಾಗಾದರೆ ಮೂವತ್ತು ಮತ್ತು ಇಪ್ಪತ್ನಾಲ್ಕರ ಲಾಸಾಹ ನೂರಿಪ್ಪತ್ತು ಆಗಿದೆ ಅಂದರೆ ರಾಧಾ ಮತ್ತು ಮೀರಾಳು ಒಂದು ವರ್ಷದಲ್ಲಿ ನಿರೀಕ್ಷಿಸಬಹುದಾದ ಕನಿಷ್ಠ ಪ್ರಶ್ನೆಗಳ ಸಂಖ್ಯೆ ನೂರಿಪ್ಪತ್ತಾಯಿತು ಇದನ್ನು ನಾವು ಈ ರೀತಿಯಾಗಿ ಪಟ್ಟಿ ಮಾಡದೆಯೇ ಮತ್ತೊಂದು ವಿಧಾನದಲ್ಲೂ ಸಹ ನಾವು ಕಂಡುಹಬಹುದು ಅದು ನಮ್ಗೆ ಈಗಾಗಲೇ ತಿಳಿದಿದೆ ಮೂವತ್ತರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋಣ ಮೂವತ್ತರ ಅವಿಭಾಜ್ಯ ಅಪವರ್ತನಗಳು ಎರಡು ಹದಿನೈದ್ಲಿ ಮೂವತ್ತು ಹದಿನೈದರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿದಾಗ ಮೂರ ಇದ್ಲಿ ಹದಿನೈದು ಆಯಿತು ಮೂರ ಇದ್ಲಿ ಹದಿನೈದು ಆಗಿದೆ ಈಗ ಇಪ್ಪತ್ನಾಲ್ಕರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋಣ ಎರಡು ಹನ್ನೆರಡಲಿ ಇಪ್ಪತ್ತ್ನಾಲ್ಕು ಮತ್ತು ಹನ್ನೆರಡರ ಅವಿಭಾಜ್ಯಗಳನ್ನು ನೋಡಿದಾಗ ಎರಡು ಆರಲಿ ಹನ್ನೆರಡು ಮತ್ತು ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮೂರಲಿ ಆರಾಗಿದೆ ಇದನ್ನು ನಾವು ಈಗ ಮೂವತ್ತರ ಅವಿಭಾಜ್ಯ ಅಪವರ್ತನೆಗಳನ್ನು ಬರೆದ್ವಿ ಅಂತಾದರೆ ಎರಡು ಎಂಟು ಮೂರು ಎಂಟು ಐದು ಹಾಗೆ ಇಪ್ಪತ್ತ್ನಾಲ್ಕರ ಅಪವರ್ತನಗಳ ಪಟ್ಟಿಯನ್ನು ನೋಡಿದ್ರೆ ನಾವು ಎರಡು ಎಂಟು ಎರಡು ಎಂಟು ಎರಡು ಎಂಟು ಮೂರು ಆಗಿದೆ ಇದನ್ನು ನಾವು ಈ ರೀತಿ ಹೇಳೋದಾದರೆ ಮೂವತ್ತು ಮತ್ತು ಇಪ್ಪತ್ನಾಲ್ಕರ ಲಾಸಹ ಒಂದು ಮೂವತ್ತರಿಂದ ಹಾಗೂ ಇಪ್ಪತ್ನಾಲ್ಕು ಈ ಎರಡೂ ಸಂಖ್ಯೆಗಳಿಂದ ಭಾಗಿಸಲ್ಪಡುವಂತಹ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಈ ಒಂದು ಸಂಖ್ಯೆ ಮೂವತ್ತರ ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರುತ್ತೆ ಹಾಗೆ ಇಪ್ಪತ್ನಾಲ್ಕರ ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರುತ್ತೆ ಈಗ ಮೂವತ್ತರ ಅವಿಭಾಜ್ಯ ಅಪವರ್ತನಗಳಂದರೆ ನಮಗೆ ಗೊತ್ತಿದೆ ಎರಡು ಎಂಟು ಮೂರು ಇಂಟು ಐದು ಈ ಸಂಖ್ಯೆ ಮೂವತ್ತರಿಂದ ಭಾಗಿಸಲ್ಪಡ್ತಾ ಇರೋದ್ರಿಂದ ಮೂವತ್ತರ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಇಲ್ಲಿ ಹೊಂದಿದೆ ಹಾಗೆ ಈ ಸಂಖ್ಯೆ ಇಪ್ಪತ್ನಾಲ್ಕರಿಂದನೂ ಭಾಗಿಸಲ್ಪಡ್ತಾ ಇರೋದ್ರಿಂದ ಇಪ್ಪತ್ನಾಲ್ಕರ ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರಬೇಕಾಗತ್ತೆ ಇಲ್ಲಿ ನೀವು ಗಮನಿಸಿದರೆ ಇಪ್ಪತ್ನಾಲ್ಕರ ವಿಭಾಜ್ಯ ಅಪವರ್ತನಗಳು ಎರಡು ಇಂಟು ಎರಡು ಇಂಟು ಎರಡು ಮೂರು ಬಾರಿ ಎರಡು ಒಂದು ಬಾರಿ ಮೂರು ಈಗಾಗಲೇ ಒಂದು ಬಾರಿ ಎರಡಿದೆ ಹಾಗೆ ಒಂದು ಬಾರಿ ಮೂರಿದೆ ನಾವಿನ್ನು ಎರಡು ಬಾರಿ ಎರಡನ್ನು ಇಲ್ಲಿ ಸೇರಿಸಿದ್ರೆ ಆ ಸಂಖ್ಯೆ ಇಪ್ಪತ್ನಾಲ್ಕರಿಂದ ಭಾಗಿಸಲ್ಪಡುತ್ತೆ ಅದನ್ನು ನಾವೀಗ ಎರಡನ್ನು ಎರಡು ಬಾರಿ ಸೇರಿಸೋಣ ಈಗ ನೀವು ಗಮನಿಸಿದ್ರೆ ಈ ಸಂಖ್ಯೆ ಎರಡು ಇಂಟು ಎರಡು ಇಂಟು ಮೂರು ಇದು ಇಪ್ಪತ್ನಾಲ್ಕರ ಅವಿಭಾಜ್ಯ ಅಪವರ್ತನಗಳಾದವು ಈ ಸಂಖ್ಯೆ ಇಪ್ಪತ್ನಾಲ್ಕರಿಂದನೂ ಭಾಗಿಸಲ್ಪಡುತ್ತೆ ಈಗ ಈ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವೇ ಮೂವತ್ತು ಮತ್ತು ಇಪ್ಪತ್ನಾಲ್ಕರ ಲಾ ಸಹ ಅದು ನೂರು ಇಪ್ಪತ್ತು ಆಗಿದೆ ಈಗ ಗಮನಿಸೋಣ ಎರಡೆರಡ್ಲಿ ನಾಲ್ಕು ನಾಲ್ಕೆರಡ್ಲಿ ಎಂಟು ಎಂಟನ್ನ ಮೂರು ಬಾರಿ ತೊಗೊಂಡ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕೈದ್ಲಿ ನೂರ ಇಪ್ಪತ್ತು ಆಗಿದೆ ಈ ರೀತಿಯಾಗಿಯೂ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿಯೂ ಸಹ ನಾವು ಈ ಸಮಸ್ಯೆಯನ್ನು ಹೀಗೆ ನಾವು ಆ ಒಂದು ಅಪವರ್ಥಗಳನ್ನು ಪಟ್ಟಿ ಮಾಡದೆಯೇ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡಿ ಸಹ ಮಾಡಬಹುದಾಗಿದೆ ಹಾಗಾದರೆ ರಾಧಾ ಮತ್ತು ಮೀರಾ ಒಂದು ವರ್ಷದಲ್ಲಿ ಅವರು ತೆಗೆದುಕೊಳ್ಳುವ ಪರೀಕ್ಷೆಯ ಸಂಖ್ಯೆಗಳು ಬೇರೆ ಬೇರೆ ಆದರೂ ಅವರು ನಿರೀಕ್ಷಿಸುವಂತಹ ಕನಿಷ್ಠ ಪ್ರಶ್ನೆಗಳ ಸಂಖ್ಯೆ ನೂರ ಇಪ್ಪತ್ತು ಆಗಿದೆ ಈಗ ನಾವು ಮತ್ತೊಂದು ಸಮಸ್ಯೆಯನ್ನು ನೋಡೋಣ ಅಕ್ಷಯಳು ಇಪ್ಪತ್ತೊಂದು ಪುಸ್ತಕಗಳಿರುವ ಒಂದು ಬಂಡಲನ್ನು ಹಾಗೂ ಮೂವತ್ತು ಪೆನ್ಸಿಲ್ಗಳಿರುವ ಒಂದು ಪ್ಯಾಕೆಟನ್ನು ತಂದಳು ಅವಳು ತನ್ನ ಸಹಪಾಠಿಗಳಿಗೆ ತಂದಿರುವ ಎಲ್ಲ ಪುಸ್ತಕಗಳು ಹಾಗೂ ಪೆನ್ಸಿಲ್ಗಳನ್ನು ಬಳಸಿ ತದ್ರೂಪ ಸಂಖ್ಯೆಯ ಪುಸ್ತಕ ಮತ್ತು ಪೆನ್ಸಿಲ್ಗಳ ಗುಂಪು ಅಥವಾ ಗಣಗಳನ್ನಾಗಿ ಮಾಡಿ ಅವಳು ತನ್ನ ಸಹಪಾಠಿಗಳಿಗೆ ಹಂಚಲು ಇಚ್ಛಿಸುತ್ತಾಳೆ ಹಾಗಾದರೆ ತಾನು ತಂದಿರುವ ವಸ್ತುಗಳನ್ನು ಬಳಸಿ ಅವಳು ಮಾಡಬಹುದಾದ ಗರಿಷ್ಠ ಗಣಗಳ ಸಂಖ್ಯೆ ಎಷ್ಟು ಅಂದರೆ ಅವಳು ಈ ತಂದಿರುವಂತಹ ಇಪ್ಪತ್ತೊಂದು ಪುಸ್ತಕಗಳು ಮೂವತ್ತು ಮೂವತ್ತು ಪೆನ್ಸಿಲ್ಗಳನ್ನು ನಾವೀಗ ಅದನ್ನು ಹಂಚೋದು ಅಂತಂದರೆ ಅದು ಭಾಗಿಸೋದೇ ಆಗುತ್ತೆ ಈ ಇಪ್ಪತ್ತೊಂದು ಮತ್ತು ಮೂವತ್ತು ಇಲ್ಲೊಂದು ಕ್ಲೂ ಸಿಗ್ತಾ ಇದೆ ಗರಿಷ್ಠ ಅಂತೇಳಿ ಅಂದರೆ ಇಪ್ಪತ್ತೊಂದು ಮತ್ತು ಮೂವತ್ತನ್ನು ಭಾಗಿಸುವಂತಹ ಗರಿಷ್ಠ ಸಂಖ್ಯೆ ಯಾವುದು ಅಂತ ನೋಡಿದ್ರೆ ಅಷ್ಟು ಗುಂಪುಗಳನ್ನಾಗಿ ಅವಳು ಪುಸ್ತಕಗಳನ್ನು ಮತ್ತು ಪೆನ್ಸಿಲ್ಗಳು ಸಮವಾಗಿರುವಂತಹ ಆ ಎಲ್ಲ ಗುಂಪುಗಳಲ್ಲಿ ಪುಸ್ತಕಗಳ ಸಂಖ್ಯೆ ಮತ್ತು ಪೆನ್ಸಿಲ್ಗಳ ಸಂಖ್ಯೆ ಸಮವಾಗಿರುವಂತೆ ಅವಳು ತನ್ನ ಸಹಪಾಠಿಗಳಿಗೆ ಹಂಚ್ಬೋದಾಗಿರುತ್ತೆ ಅಂದರೆ ಇಲ್ಲಿ ಗರಿಷ್ಠ ಅಂತ ಹೇಳಿದ ತಕ್ಷಣ ನಮಗೆ ಸಿಕ್ಕಂತಹ ಇಪ್ಪತ್ತೊಂದು ಮತ್ತು ಮೂವತ್ತರ ದೊಡ್ಡ ಸಾಮಾನ್ಯ ಭಾಜಕ ಜಿ ಸಿ ಡಿ ಅಂತ ಏನು ಹೇಳ್ತೀವಿ ಅಥವಾ ದೊಡ್ಡ ಸಾಮಾನ್ಯ ಅಪವರ್ತನ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಅದನ್ನು ನಾವೀಗ ತೆಗೆದುಕೊಳ್ಳೋಣ ದೊಡ್ಡ ಸಾಮಾನ್ಯ ಭಾಜಕ ಅಥವಾ ಅದನ್ನೇ ನಾವು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಹೇಳ್ತೀವಿ ಇಪ್ಪತ್ತೊಂದು ಮತ್ತು ಮೂವತ್ತರ ದೊಡ್ಡ ಸಾಮಾನ್ಯ ಭಾಜಕ ಎಷ್ಟು ಅಂಥೇಳಿ ನೋಡಿದ್ರೆ ಅಷ್ಟು ಗುಂಪುಗಳನ್ನಾಗಿ ನಾವು ಈ ಒಂದು ಪುಸ್ತಕ ಮತ್ತು ಪೆನ್ಸಿಲ್ಗಳನ್ನು ಮಾಡಬಹುದಾಗಿರುತ್ತೆ ಮೊದಲಿಗೆ ನಾನೀಗ ಇಪ್ಪತ್ತೊಂದನ್ನು ತೆಗೆದುಕೊಳ್ತೇನೆ ಇಪ್ಪತ್ತೊಂದರ ಅವಿಭಾಜ್ಯ ಅಪವರ್ತನಗಳನ್ನು ಪಟ್ಟಿ ಮಾಡ್ತಾಯಿದ್ದೀನಿ ನಾಲ್ಕ ಮೂರು ಏಳು ಇಪ್ಪತ್ತೊಂದು ಮೂರು ಮತ್ತು ಏಳು ಇಪ್ಪತ್ತೊಂದರ ಅವಿಭಾಜ್ಯ ಅಪವರ್ತನಗಳಾಗಿರಿದ್ದು ಇವು ಅವಿಭಾಜ್ಯ ಸಂಖ್ಯೆಗಳೇ ಆಗಿರೋದ್ರಿಂದ ಮತ್ತೆ ಅಪವರ್ತನ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಗ ತೆಗೆದುಕೊಳ್ತಾ ಇರುವಂತಹ ಸಂಖ್ಯೆ ಮೂವತ್ತು ಮೂವತ್ತರ ಅವಿಭಾಜ್ಯ ಅಪವರ್ತನಗಳನ್ನು ಈಗಾಗಲೇ ಈ ಹಿಂದಿನ ಲೆಕ್ಕದಲ್ಲಿ ನಾವು ನೋಡಿದ್ದೀವಿ ಎರಡು ಹದಿನೈದು ಮೂವತ್ತು ಮೂರೈಲಿ ಹದಿನೈದು ನೀವೀಗ ಈ ಎರಡೂ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಯಾವುದು ಅದರಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂತ ಹೇಳನಾದರೂ ಗಮನಿಸಿದ್ರೆ ಈ ಎರಡೂ ಸಂಖ್ಯೆಗಳಿಗೂ ಇರುವಂತಹ ಸಾಮಾನ್ಯ ಅಪವರ್ತನವೇ ಆಗಿರ್ಬೋದು ಅಥವಾ ದೊಡ್ಡ ಸಾಮಾನ್ಯ ಅಪವರ್ತನ ಅಥವಾ ದೊಡ್ಡ ಸಾಮಾನ್ಯ ಭಾಜಕ ಒಂದೇ ಒಂದು ಸಂಖ್ಯೆ ಆಗಿದೆ ಅದು ಮೂರು ಎರಡರಲ್ಲೂ ಇರುವಂತಹ ಸಾಮಾನ್ಯ ಅಪವರ್ತನ ಮೂರು ಮಾತ್ರ ಆಗಿರೋದ್ರಿಂದ ಈ ಎರಡೂ ಸಂಖ್ಯೆಯ ದೊಡ್ಡ ಸಾಮಾನ್ಯ ಭಾಜಕ ಮೂರು ಆಗಿದೆ ಈಗ ಇದನ್ನು ನಾವು ಸ್ವಲ್ಪ ವಿಷುವಲೈಸ್ ಮಾಡಿ ನೋಡೋಣ ಇಪ್ಪತ್ತೊಂದು ಪುಸ್ತಕಗಳನ್ನು ಅಕ್ಷಯ ತೆಗೆದುಕೊಂಡು ಬಂದಿದ್ದಾಳೆ ನಾವು ಇಪ್ಪತ್ತೊಂದು ಪುಸ್ತಕಗಳನ್ನು ಈ ರೀತಿಯಾಗಿ ಬರ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನಾನು ಈ ಏಳನ್ನೇ ಮೂರು ಬಾರಿ ಪೇಸ್ಟ್ ಮಾಡಿಬಿಟ್ಟೆ ಅಂತಂದರೆ ನನಗೆ ಇಪ್ಪತ್ತೊಂದು ಸಿಗುತ್ತೆ ಎರಡು ಬಾರಿ ಪೇಸ್ಟ್ ಮಾಡಿದೆ ಅಂತ ಹೇಳಿದ್ರೆ ಹಾ ಮತ್ತೊಮ್ಮೆ ನಾವೀಗ ಪೇಸ್ಟ್ ಮಾಡಿದ್ರೆ ಈಗ ನೋಡಿ ಗಮನಿಸಬಹುದು ನೀವು ಏಳನ್ನ ಮೂರು ಬಾರಿ ತೆಗೆದುಕೊಂಡಾಗ ಇಪ್ಪತ್ತೊಂದು ಪುಸ್ತಕಗಳಿವೆ ಹಾಗೆ ಅವಳು ಮೂವತ್ತು ಪೆನ್ಸಿಲ್ಗಳನ್ನ ತೆಗೆದುಕೊಂಡು ಬಂದಿದ್ದಾಳೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈಗ ನಾವು ಇದನ್ನು ಮತ್ತೆ ಎರಡು ಬಾರಿ ಕಾಪಿ ಪೇಸ್ಟ್ ಮಾಡಿದ್ವಿ ಅಂದರೆ ನಮಗೆ ಮೂವತ್ತು ದೊರಕುತ್ತೆ ಇಪ್ಪತ್ತಾಯ್ತು ಈಗ ಮತ್ತೊಂದು ಹತ್ತನ್ನು ತೆಗೆದುಕೊಂಡಾಗ ಮೂವತ್ತಾಗ್ತಾಯಿದೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ತನ್ನ ಸಹಪಾಠಿಗಳಿಗೆ ಅಕ್ಷಯ ಪುಸ್ತಕಗಳನ್ನು ಏಳೇಳು ಇರುವಂತೆಯೇ ಮೂರು ಗುಂಪುಗಳನ್ನಾಗಿ ಮಾಡಬಹುದು ಹಾಗೆ ಪೆನ್ಸಿಲ್ಗಳನ್ನು ಹತ್ತತ್ತು ಇರುವಂತೆ ಮೂರು ಗುಂಪುಗಳನ್ನಾಗಿ ಮಾಡಬಹುದು ಇಲ್ಲಿ ನೀವು ಗಮನಿಸಬಹುದು ಏಳು ಪುಸ್ತಕಗಳನ್ನು ಮತ್ತು ಹತ್ತು ಪೆನ್ಸಿಲ್ಗಳನ್ನು ಎ ಅನ್ನೋ ವಿದ್ಯಾರ್ಥಿಗೆ ಅಕ್ಷಯ ಕೊಡ್ತಾಳೆ ಅಂತಾದರೆ ಏಳು ಪುಸ್ತಕಗಳನ್ನು ಮತ್ತು ಹತ್ತು ಪೆನ್ಸಿಲ್ಗಳನ್ನು ಇನ್ನೊಬ್ಬ ಸಹಪಾಠಿ ಬಿ ಅನ್ನೋರಿಗೆ ಕೊಟ್ಟರೆ ಉಳಿದಂತಹ ಏಳು ಪುಸ್ತಕಗಳು ಮತ್ತು ಹತ್ತು ಪೆನ್ಸಿಲ್ಗಳನ್ನು ಸಿ ಅನ್ನೋ ಅಂತಹ ಸಹಪಾಠಿಗೆ ನೀಡ್ತಾಳೆ ನೀವೇನಾದ್ರೂ ಯೋಚಿಸೋದಾದರೆ ಮೂರನ್ನು ಹೊರತುಪಡಿಸಿ ಮತ್ತು ಯಾವುದೇ ಗರಿಷ್ಠ ಸಂಖ್ಯೆಯನ್ನಾಗಿ ಈ ಒಂದು ಪುಸ್ತಕ ಮತ್ತು ಪೆನ್ಸಿಲ್ಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅವಳು ನಾಲ್ಕು ಜನ ವಿದ್ಯಾರ್ಥಿಗಳಿಗೇನಾದರೂ ಕೊಡಬೇಕು ಅಂತ ಬಯಸಿದ್ಲು ಅಂತಂದರೆ ಆ ಒಂದು ವಿದ್ಯಾರ್ಥಿಗೆ ಹಂಚಬೇಕಾದ್ರೆ ಪುಸ್ತಕ ಮತ್ತು ಪೆನ್ಸಿಲ್ಗಳ ಸಂಖ್ಯೆ ಆ ಗುಂಪುಗಳಲ್ಲಿ ಸಮ ಆಗಿ ಹಂಚೋದಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವು ಪರೀಕ್ಷೆ ಸಹ ಮಾಡಬಹುದಾಗಿದೆ ಹಾಗಾದರೆ ಇಪ್ಪತ್ತೊಂದು ಮತ್ತು ಮೂವತ್ತು ಈ ಎರಡೂ ಸಂಖ್ಯೆಯನ್ನು ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಮೂರು ಆಗಿದೆ